ಹಾಯ್ ನಮಸ್ತೆ ನಾನು ಸುಪ್ರಿಯಾ ನಾನು ಮಂದಿ ರೈಸ್ ಮಾಡ್ತಾಯಿದ್ದೀನಿ ಚಿಕನ್ದು ತುಂಬ ಚೆನ್ನಾಗಿರುತ್ತೆ ಇದು ಗಲ್ಫ್ ಕಂಟ್ರಿಲೆಲ್ಲ ತುಂಬ ಫೇಮಸ್ಸು ಇದು ಹೇಗೆ ಮಾಡೋದು ಮತ್ತು ಇದಕ್ಕೇನೇನು ಬೇಕು ಅಂತ ನೋಡೋಣ ಮೊದಲಿಗೆ ಮಂದಿ ರೈಸ್ಗೆ ಇಂಪಾರ್ಟೆಂಟ್ ಆಗಿರೋದು ಒಂದು ಮಸಾಲೆ ಮಾಡ್ಕೊಳ್ಬೇಕು ಧನಿಯಾ ಬೀಜ ಎರಡು ಟೇಬಲ್ ಸ್ಪೂನು ಸೋಂಪು ಎರಡು ಟೇಬಲ್ ಸ್ಪೂನು ಜೀರಿಗೆ ಎರಡು ಟೇಬಲ್ ಸ್ಪೂನು ಮೆಣಸು ಎರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಚಕ್ಕೆ ಇಲ್ಲಿ ನಾಲ್ಕರಿಂದ ಐದು ಚಕ್ಕೆ ಹಾಕೊಂಡು ಿ ಆಮೇಲೆ ಲವಂಗ ಒಂದು ಹತ್ತು ಹತ್ತು ಲವಂಗ ಹಾಕೊಂಡಿದ್ದೀನಿ ಏಲಕ್ಕಿ ಕೂಡ ಒಂದು ಎಂಟರಿಂದ ಹತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ಬಿರಿಯಾನಿ ಎಲೆ ಒಂದು ಮೂರು ಬಿರಿಯಾನಿ ಎಲೆ ಹಾಕೊಂಡಿದ್ದೀನಿ ಇದೆಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ ಇದು ಹುರ್ಕೊಂಡಿದ ನಂತರ ನಾನಿಲ್ಲಿ ಒಂದು ಡ್ರೈ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡು ಇದು ಕೂಡ ಫ್ರೈ ಆಗಬೇಕು ಇದು ಫ್ರೈ ಆದ ನಂತರ ನಾನಿಲ್ಲಿ ಎರಡು ಜಾವಿತ್ರೆ ಇದ್ದೀನಿ ಅದಾದ ನಂತರ ಮಿಕ್ಸಿ ಜಾರ್ಗೆ ಡ್ರೈ ಜಿಂಜರ್ ಪೌಡರು ಎರಡು ಸ್ಪು ಟೇಬಲ್ ಸ್ಪೂನು ಅದಾದ ನಂತರ ಅರಶಿನದ ಪುಡಿ ಒಂದು ಟೇ ಒಂದು ಟೀ ಸ್ಪೂನು ಅದಾದ ನಂತರ ನಾನಿಲ್ಲಿ ಉಪ್ಪು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾನು ಏನೇನು ಹುರ್ಕೊಂಡಿದ್ನಲ್ಲ ಅದೆಲ್ಲ ಇವಾಗ ಇದಕ್ಕೆ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಲೆಮನ್ ಇದೆಯಲ್ಲ ಈ ಡ್ರೈ ಲೆಮನ್ನ ಅದನ್ನ ಕಟ್ ಮಾಡಿ ಬೀಜಗಳಿರುತ್ತೆ ಆ ಬೀಜನ ತೆಗೆದುಬಿಟ್ಟು ಆ ಥರ ಕಟ್ ಮಾಡಿ ಹಾಕ್ಕೊಳ್ಬೇಕು ಇದು ಹಾಕ್ಕೊಂಡಿದ ನಂತರ ನುಣ್ಣಕ್ಕೆ ನೋಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಾದ ನಂತರ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಚಿಕನ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ಒಂದು ಸ್ಪೂನು ಮತ್ತು ಮಂದಿ ಮಸಾಲ ಪೌಡರು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಆಯಿಲು ಸ್ವಲ್ಪ ಹಾಕ್ಕೊಳ್ಬೇಕು ಮತ್ತು ಲೆಮನ್ ಜ್ಯೂಸು ಅರ್ಧ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಳ್ಬೇಕು ಚಿಕನ್ಗೆ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊಳ್ಬೇಕು ನಾನಿಲ್ಲಿ ಉಪ್ಪು ಹಾಕ್ಕೊಳ್ಳೋದು ಮರ್ತಿದ್ದೆ ಇವಾಗ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಉಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಆ್ಯಕ್ಚುಲಿ ಚಿಕನ್ ಲೆಗ್ ಪೀಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಚಿಕನ್ ಲೆಗ್ ಪೀಸ್ ಇದ್ದರೆ ಸೇಮ್ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಚಿಕನ್ ಲೆಗ್ ಪೀಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಈ ಥರ ಮ್ಯಾರಿನೇಟ್ ಮಾಡಿ ಎರಡು ಅವರ್ ಆದರೂ ಅಟ್ಲೀಸ್ಟ್ ಮ್ಯಾರಿನೇಟ್ ಮಾಡೋಕೆ ಇಟ್ಕೊಳ್ಬೇಕು ಇದಾದ ನಂತರ ನಾನಿಲ್ಲಿ ರೈಸ್ ಕುಕ್ಕರಲ್ಲಿ ಇವತ್ತು ಮಾಡ್ತಾಯಿದ್ದೀನಿ ನಾನಿಲ್ಲಿ ಸ್ಟೀಮರ್ ಇಟ್ಕೊಂಡಿದ್ದೀನಿ ಸ್ಟೀಮರ್ಗೆ ಚಿಕನ್ ಪೀಸ್ಗಳೆಲ್ಲ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡಿದ ನಂತರ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚಿಕನ್ ಮೇಲಿಟ್ಟು ತಟ್ಟೆ ಮುಚ್ಚಿ ಸ್ವಿಚ್ನ ಆನ್ ಮಾಡ್ಕೊತಾ ಇದ್ದೀನಿ ಇದು ಫುಲ್ ಚಿಕನ್ ಬೇಯೋವರೆಗೂ ಸ್ಟೀಮ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಚಿಕನ್ ಸ್ಟೀಮ್ ಆಗ್ತಾ ಇದೆ ಇದಾದ ಮೇಲೆ ನಾನು ಇಲ್ಲಿ ಎರಡು ಟೊಮೊಟೊ ತೊಗೊಂಡು ಟೊಮೊಟೋನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಚಿಕನ್ ಬೆಂದಿದೆಯಾ ಅಂತ ನೋಡೋಣ ಚಿಕನ್ ಫುಲ್ ಕಂಪ್ಲೀಟಾಗಿ ಬೆಂದಿದೆ ಈ ಚಿಕನ್ ಬೆಂದಿರೋ ಚಿಕನ್ನ ಒಂದು ಕಡೆ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಪಾತ್ರೆಯಲ್ಲಿರೋ ಚಿಕನ್ ಸೂಪ್ ಇದೆಯಲ್ಲ ಅದನ್ನ ತೆಗೆದು ಅದು ಕೂಡ ಒಂದು ಸಪ್ರೇಟ್ ಬೌಲಲ್ಲಿ ಎತ್ತಿಟ್ಕೊಳ್ಬೇಕು ಈ ಸೂಪ್ನ ಸಪ್ರೇಟಾಗಿ ಬೇರೆ ಬೌಲಲ್ಲಿ ಎತ್ತಿಟ್ಕೊಂಡಾದ ನಂತರ ನಾನಿಲ್ಲಿ ಅದೇ ಸೇಮ್ ಪಾತ್ರೆಗೆ ನಾನಿಲ್ಲಿ ಆಯಿಲ್ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ ನಂತರ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಒಂದೆರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಎರಡು ಸ್ಪೂನ್ ಹಾಕೊಂಡಿದ ನಂತರ ನಾನಿಲ್ಲಿ ಬಿರಿಯಾನಿ ಎಲೆ ಹಾಕೊಳ್ತಾ ಇದ್ದೀನಿ ಈ ಗ್ರೀನ್ ಕಲರ್ ಇದೆಯಲ್ಲ ಅದನ್ನು ಬಿರಿಯಾನಿ ಎಲೆನೆ ಅದು ಒಗ್ಗರಣೆಗೆ ಹಾಕಿದಾಗ ಬಿರಿಯಾನಿ ಫ್ಲೇವರ್ ಬರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಅದಾದಮೇಲೆ ಮಾಮೂಲಿ ಬಿರಿಯಾನಿಯಲ್ಲೇ ಡ್ರೈ ಲೆಮನ್ ಅದಾದಮೇಲೆ ಚಕ್ಕೆ ಲವಂಗ ಶಾಯಿ ಜೀರಾ ಮತ್ತೆ ಏಲಕ್ಕಿ ಇದ್ರ ಜೊತೆಗೆ ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗಲೇ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇದು ಆ್ಯಕ್ಚುಲಿ ಖಾರ ಇರೋದಿಲ್ಲ ಈ ಮಂದಿ ರೈಸು ನಾನಿಲ್ಲಿ ಅದಕ್ಕೋಸ್ಕರ ಎರಡೇ ಎರಡು ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಫ್ರೈ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಚಿಕನ್ಗೆ ನಾಲ್ಕು ಈರುಳ್ಳಿನ ಈ ಥರ ಸಣ್ಣದಾಗಿ ಸ್ಲೈಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಾದ ನಂತರ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಎರಡು ಸ್ಪೂನಷ್ಟು ಜಿಂಜೆ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಜಿಂಜೆ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ ನಂತರ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ತವಾ ಇಟ್ಕೊಂಡಿದ್ದೀನಿ ಆ ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಸ್ಟೀಮ್ ಮಾಡಿಟ್ಕೊಂಡಿದ್ನಲ್ಲ ಚಿಕನ್ನ ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಒಂಥರ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಆಗಬೇಕಿದು ಇದಾದ ನಂತರ ನಾನಿಲ್ಲಿ ಟೊಮೊಟೊ ಹಣ್ಣನ್ನ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಅದು ವಿಡಿಯೋ ಸ್ಕಿಪ್ ಆಗಿದೆ ಇದಾದ ನಂತರ ನಾನಿಲ್ಲಿ ಮಂದಿ ಮಸಾಲ ಪೌಡ್ರ್ ಇದೆಯಲ್ಲ ಅದನ್ನ ಎರಡು ಸ್ಪೂನಷ್ಟು ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದೆಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಚಿಕನ್ ಸೂಪ್ ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ನನಗೆ ಸಿಕ್ಕಿದ್ದು ಚಿಕನ್ ಸೂಪು ಎರಡು ಗ್ಲಾಸ್ ಅಷ್ಟು ನಾನು ಒಂದು ಗ್ಲಾಸ್ ಎಕ್ಸ್ಟ್ರಾ ನೀರು ಸೇರಿಸ್ಕೊಂಡೆ ಟೋಟಲಾಗಿ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ಇವಾಗ ಅದು ಕುದಿಯೋಕ್ಕೆ ಬಿಡಬೇಕು ಅದು ಕುದ್ದಾದ ಮೇಲೆ ನಾವು ಅಕ್ಕಿನ ಸೇರಿಸ್ಕೊಳ್ಬೇಕು ಇಲ್ಲಿ ನೋಡಿ ಚಿಕನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲ ಚಿಕನ್ನು ಬ್ರೌನಾಗಿ ಈ ಥರನೇ ಆಗಬೇಕು ಇದಾದ ನಂತರ ನೆಕ್ಸ್ಟ್ ನಾನಿಲ್ಲಿ ನೀರು ಕೂಡ ಬಾಯ್ಲ್ ಆಗ್ತಾಯಿದೆ ನಿಂಬೆಹಣ್ಣು ಸ್ವಲ್ಪ ಇಟ್ಕೊಂಡಿದೆ ಅರ್ಧ ನಿಂಬೆಹಣ್ಣು ಅದನ್ನ ಕಟ್ ಮಾಡಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಉಪ್ಪಿರಲಿಲ್ಲ ಸ್ವಲ್ಪ ಉಪ್ಪು ಕೂಡ ಹಾಕಿ ಇದ್ದೀನಿ ಇದೆಲ್ಲ ಆದ ನಂತರ ನನ್ನ ಅಕ್ಕಿನ ಫಸ್ಟೇನೆ ನೆನೆಸಿಟ್ಕೊಂಡಿದೆ ಅದನ್ನ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಬಾಸುಮತಿ ರೈಸೇ ಹಾಕ್ಕೊಳ್ಬೇಕು ಆವಾಗಲೇ ಈ ಚೆನ್ನಾಗಿ ಬರೋದು ಮಂದಿ ರೈಸು ಈ ಅಕ್ಕಿ ಎಲ್ಲ ಹಾಕ್ಕೊಂಡಾದಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ನಂತರ ತಟ್ಟೆ ಮುಚ್ಚಿ ಅದು ರೈಸ್ ಕುಕ್ಕಾಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ ನೀವು ಇದನ್ನ ಪ್ರೆಷರ್ ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ಕೂಡ ಇದು ಮಾಡ್ತಾ ಇದ್ರೆ ಮನೆಯೆಲ್ಲ ಘಮ ಘಮ ಅಂತ ವಾಸನೆ ಬರುತ್ತೆ ನೋಡಿ ನಾನು ಇವಾಗ ಚಿಕನ್ ಎಲ್ಲ ತೆಗೆದು ಮೇಲೆ ಹಾಕಿದ್ದೀನಿ ಆಲ್ರೆಡಿ ಅನ್ನ ಎಲ್ಲ ಆಗಿದೆ ಇವಾಗ ಇಲ್ಲಿ ಒಂದು ಬೌಲ್ಗೆ ಸ್ವಲ್ಪ ಕೆಂಡ ಹಾಕ್ಬಿಟ್ಟು ಆ ಕೆಂಡದ ಮೇಲೆ ತುಪ್ಪ ಹಾಕಬೇಕು ಹಾಕ್ಬಿಟ್ಟು ಇಮ್ಮಿಡಿಯೇಟು ಲಿಡ್ನ ಕವರ್ ಮಾಡಿಟ್ಬಿಡ್ಬೇಕು ಹಾಗೆ ಒಂದು ಐದು ನಿಮಿಷ ಆದ್ಮೇಲೆ ತೆಗೆದು ಅದನ್ನ ಎತ್ತಿಟ್ಬಿಡ್ಬೇಕು ಆವಾಗ ಆ ಸ್ಮೋಕಿ ಫ್ಲೇವರು ರೈಸ್ ಮತ್ತೆ ಚಿಕನ್ ಮೇಲೆ ಇರುತ್ತೆ ಇವಾಗ ನಾನು ಟೊಮೊಟೊ ಚಟ್ನಿ ಮಾಡ್ತಾ ಎರಡು ಬೆಳ್ಳುಳ್ಳಿ ಮತ್ತೆ ಒಂದೆರಡು ಟೊಮೊಟೊ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನಿಲ್ಲಿ ಕೆಂಪು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಲೆಮನ್ ಜ್ಯೂಸು ಅದಾದ ನಂತರ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಮತ್ತು ಉಪ್ಪು ಇಷ್ಟು ಹಾಕ್ಕೊಂಡು ನಾನು ಅಲ್ಲ ತರಿ ತರಿತರಿನೂ ಅಲ್ಲ ಆ ಥರ ರುಬ್ಕೊಳ್ಬೇಕು ಇದು ಇದು ಆ್ಯಕ್ಚುಲಿ ಮಂದಿ ರೈಸ್ಗೆ ಇದು ಕಾಂಬಿನೇಷನ್ ಇದು ಟೊಮೊಟೊ ಚಟ್ನಿ ಇದಿರಲೇಬೇಕು ಮಂದಿ ರೈಸ್ಗೆ ಇವಾಗ ಒಂದು ದೊಡ್ಡ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ನಿಮಗೆ ತೋರ್ಸೋದಕ್ಕೆ ಎಷ್ಟು ದುಡ್ಡ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಾಗಿದೆ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ಹಾಗಿದ್ದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹಂಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು